ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇಸ್ರೋ ಬಾಹ್ಯಾಕಾಶ ಸಂಸ್ಥೆಯಲ್ಲಿ ಕ್ರಯೋಜೆನಿಕ್ ತಂತ್ರಜ್ಞಾನ ಏನಿದರ ವಿಶೇಷತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಸ್ನೇಹಿತರೆಲ್ಲ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇತ್ತೀಚಿನ ಬೆಳವಣಿಗೆಯಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HAL ತಾನು ನಿರ್ಮಾಣ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡದಾದಂಥ ಕ್ರಯೋಜೆನಿಕ್ ಪ್ರೊಪಲೈಟ್ ಟ್ಯಾಂಕನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಹಸ್ತಾಂತರಿಸಿದೆ. ಈ ಕ್ರಯೋಜೆನಿಕ್ ಪ್ರೊಪಲೈಟ್ ಟ್ಯಾಂಕ್ ಏನು ಅಂದರೆ, ಇವುಗಳು ಏನು ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ, ಕ್ರಯೋಜೆನಿಕ್ ಅಂದರೆ ಏನು? ಕ್ರಯೋಜೆನಿಕ್ ಅನ್ನುವಂಥ ಪದಕ್ಕೆ ಕಡಿಮೆ ತಾಪಮಾನ ಅನ್ನುವಂಥ ಅರ್ಥ ಇದೆ. ಹಾಗಿದ್ರೆ ಈ ಕ್ರಯೋಜೆನಿಕ್ ಅನ್ನೋ ಪದವೇ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗಿನ ತಾಪಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ತಂತ್ರಜ್ಞಾನಕ್ಕೆ ವಿವರಣೆ ನೀಡ್ತದೆ. ಹಾಗೆ ಕ್ರಯೋಜೆನಿಕ್ ಇಂಜಿನ್ಗಳು ದ್ರವ ಆಮ್ಲಜನಕ ಆಕ್ಸಿಡೈಸರ್ ಆಗಿಯೂ ಕೂಡ, ದ್ರವ ಜಲಜನಕವನ್ನು ಇಂಧನವಾಗಿಯೂ ಕೂಡ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದು. ಹಾಗಿದ್ರೆ ಆಮ್ಲಜನಕವನ್ನು 183 ಡಿಗ್ರಿಗಿಂತ ಕಡಿಮೆ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇಟ್ಕೊಳ್ಬಹುದು, ಆದರೆ ಜಲಜನಕವನ್ನು ದ್ರವ ರೂಪಕ್ಕೆ ತರೋದಕ್ಕೆ -253 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದ ಅಗತ್ಯ ಇರುತ್ತೆ. ಆಮ್ಲಜನಕವನ್ನು -183 ಡಿಗ್ರಿ ಕಡಿಮೆ ತಾಪಮಾನದಲ್ಲಿ ದ್ರವ ರೂಪದಲ್ಲಿ ಇಟ್ಕೊಳ್ಬಹುದು, ಆದರೆ ನೋಡಿ, ಜಲಜನಕಕ್ಕೆ ಅದನ್ನು ದ್ರವ ರೂಪಕ್ಕೆ ತರಬೇಕು ಅಂದರೆ -253 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದ ಅಗತ್ಯ ಇರುತ್ತಂತೆ. ಆಮ್ಲಜನಕದ ಅತ್ಯಂತ ಪ್ರತಿಕ್ರಿಯಾತ್ಮಕ ಮತ್ತು ದಹನಕಾರಿ ಆಗಿರೋದ್ರಿಂದ ಇದನ್ನು ಅತ್ಯಂತ ಹೆಚ್ಚು ಭಾರವನ್ನು ಮೇಲಕ್ಕೊಯ್ಯೋದಕ್ಕೆ ಪ್ರೊಫಲೈಟ್ ಆಗಿ ಬಳಸ್ಕೊಳ್ಬಹುದು ಅನ್ನುವಂಥದ್ದು. ಹಾಗಿದ್ರೆ ಕ್ರಯೋಜೆನಿಕ್ ಮೂಲಭೂತ ಅಂಶಗಳೇನು? ಕ್ರಯೋಜನಕ್ ಅನ್ನೋದು 150 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಕೆಳಗಿನ ಅತ್ಯಂತ ಕನಿಷ್ಠ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆ ಮತ್ತು ವರ್ತನೆಯನ್ನು ಅಭ್ಯಾಸ ಮಾಡೋದಾಗಿದೆ. ಕ್ರಯೋಜೆನಿಕ್ ಅಂದರೆ -150 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕೆಳಗಿನ ಅತ್ಯಂತ ಕನಿಷ್ಠ ತಾಪಮಾನದಲ್ಲಿ ವಸ್ತುಗಳ ಉತ್ಪಾದನೆಯನ್ನು ಹಾಗೂ ವರ್ತನೆಯನ್ನು ಅಭ್ಯಾಸ ಮಾಡುವಂಥದ್ದು ಕ್ರಯೋಜೆನಿಕ್ ಅನ್ನುವಂಥದ್ದು ತಂತ್ರಜ್ಞಾನವನ್ನು ವೇಗದ ಉಡಾವಣಾ ವಾಹನದ SPVಗಳ ಅಂತಿಮ ಹಂತದಲ್ಲಿ ಬಳಸಲಾಗುತ್ತೆ. ಎಸ್, ಈಗ ಕ್ರಯೋಜೆನಿಕ್ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಮೂಲಭೂತ ಅಂಶಗಳೇನು, ಇದನ್ನೆಲ್ಲ ಹೇಳ್ತಾ ಇದ್ವಿ. ಸ್ನೇಹಿತರೆ, ನಮ್ಮಲ್ಲಿ ಕ್ರಯೋಜೆನಿಕ್ ಇಂಜಿನ್ಗಳ ನಿರ್ಮಾಣ ಆಗ್ತಾ ಇರಲಿಲ್ಲ, ಮೊದಲು ಬೇರೆ ಕಡೆಯಿಂದ ತರಿಸ್ತಾ ಇದ್ವಿ. HAL ಏನು ಮಾಡಿತು ಅಂದರೆ ನಿರ್ಮಾಣ ಮಾಡಿ ಅದನ್ನು ಇಸ್ರೋಗೆ ಕೊಟ್ಟಿದೆ. ಜೊತೆಗೆ ಈ ಮೂಲಕ ಏನು ಅಂದರೆ ಆತ್ಮನಿರ್ಭರ್ ಭಾರತ ಮತ್ತು ನಮ್ಮ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ದೊಡ್ಡ ದೊಡ್ಡ ಅಂಶಗಳನ್ನು, ದೊಡ್ಡ ದೊಡ್ಡ ಯುದ್ಧ ಉಪಕರಣಗಳಾಗಿರಬಹುದು ಅಥವಾ ಬಾಹ್ಯಾಕಾಶ ಯಾನಕ್ಕೆ ಸಂಬಂಧಪಟ್ಟಂತಹ ಅಥವಾ ಯಾವುದೇ ಬೇರೆ ದೇಶಗಳಿಗೆ ನಾವು ಡಿಪೆಂಡ್ ಆಗಿ ಟೆಕ್ನಿಕಲಿ ಡಿಪೆಂಡ್ ಆಗಿದ್ದಂಥ ಮಷಿನರೀಸ್ ವೈಸ್ ನಾವು ಡಿಪೆಂಡ್ ಆಗಿದ್ದರೆ ಅದನ್ನು ತಗ್ಗಿಸುವಂಥ, ಇಲ್ಲಿ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡುವಂಥ ಮತ್ತು ಉದ್ಯೋಗವನ್ನು ಹೆಚ್ಚು ಮಾಡುವಂಥ ಕೆಲವು ವಿಶೇಷತೆಗಳನ್ನು ನಮ್ಮ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಮಾಡ್ತಾ ಇದೆ, ಆತ್ಮನಿರ್ಭರ್ ಭಾರತದಲ್ಲಿ ಮಾಡ್ತಾ ಇದೆ. ಅದರ ಉದ್ದೇಶ ಕ್ರಯೋಜೆನಿಕ್ ಮೂಲಭೂತ ಅಂಶಗಳನ್ನು ಅನ್ನುವಂಥದ್ದು. ಅದರ ಜೊತೆಗೆ ಕ್ರಯೋಜೆನಿಕ್ ಹಂತವನ್ನು ಅತ್ಯಂತ ಕನಿಷ್ಠ ತಾಪಮಾನದಲ್ಲಿ ನಡೆಯುವಂಥ ದ್ರವ ಪ್ರೊಫಲೈಟ್ ಅಥವಾ ಘನ ಪ್ರೊಫಲೈಟ್ ಹಂತ ಅಂಥೇಳಿ ಕರೆಯಲಾಗ್ತದೆ ಅನ್ನುವಂಥದ್ದು. ಇನ್ನು ಇಸ್ರೋ ಮತ್ತು ಕ್ರಯೋಜೆನಿಕ್ ತಂತ್ರಜ್ಞಾನ, ಇಸ್ರೋ ದೇಶೀಯ ಕ್ರಯೋಜೆನಿಕ್ ತಂತ್ರಜ್ಞಾನ ನಿರ್ಮಾಣದಲ್ಲಿ ಮಹತ್ವದ ಮೈಲುಗಲ್ಲನ್ನು ಸಾಧನೆ ಮಾಡಿದೆ. ಇನ್ನು ಭಾರತ GSLV ಅಪ್ಪರ್ ಸ್ಟೇಜ್ಗಾಗಿ ಪ್ರಥಮ ಕ್ರಯೋಜೆನಿಕ್ ಇಂಜಿನನ್ನು ನಿರ್ಮಾಣ ಮಾಡಿದ್ದು, ಅದು ಮೊದಲ ಬಾರಿಗೆ ಲಿಕ್ವಿಡ್ ಪ್ರೊಫಲೇಷನ್ ಕೇಂದ್ರ ಮಹೇಂದ್ರಗಿರಿಯಲ್ಲಿ ಕಾರ್ಯಾಚರಣೆ ಮಾಡಿತು. ಇದನ್ನು ಒಂದು ಐತಿಹಾಸಿಕ ಕ್ಷಣ ಅಂತ ಹೇಳಬಹುದಾಗಿದೆ. ಹಾಗಿದ್ರೆ ಇಲ್ಲಿ ಏನು ವಿಶೇಷ ಅಂದರೆ, ಭಾರತ GSLV ಅಪ್ಪರ್ ಸ್ಟೇಜ್ಗಾಗಿ ಪ್ರಥಮ ಕ್ರಯೋಜೆನಿಕ್ ಇಂಜಿನನ್ನು ನಿರ್ಮಾಣ ಮಾಡಿದ್ದು, ಕಾರ್ಯಾಚರಣೆ ಮಾಡ್ತಾ ಇದೆ. ಇದು ನಿರ್ಮಿಸಿದ್ದು ಮೊದಲ ಬಾರಿಗೆ ಲಿಕ್ವಿಡ್ ಪ್ರೊಫಲೇಷನ್ ಕೇಂದ್ರ ಮಹೇಂದ್ರಗಿರಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂಥದ್ದು ಪ್ರಮುಖವಾದಂಥ ಒಂದು ಐತಿಹಾಸಿಕ ಘಟನೆ ಅನ್ನುವಂಥದ್ದು. ಹಾಗೂ LPSC ನಿರ್ಮಿಸಿದ ಎಂಜಿನ್ GSLVಯ 3ನೇ ಉಡಾವಣೆಯ ಅಪ್ಪರ್ ಸ್ಟೇಜ್ ಆಗಿ ಬಳಕೆಯಾಗುವ ಸಾಧ್ಯತೆ ಇದೆ. ಅತ್ಯಂತ ಭಾರದ ಉಪಗ್ರಹವನ್ನು ಹೊತ್ತೊಯ್ಯುವಂಥ GSLV ಅಂತಹ ರಾಕೆಟ್ಗಳಿಗೆ ಕ್ರಯೋಜೆನಿಕ್ ಇಂಜಿನ್ಗಳು ಅತ್ಯಂತ ಉಪಯುಕ್ತಕಾರಿ ಆಗಿರಲಿದೆ ಅನ್ನುವಂಥದ್ದು. ಈ ತಂತ್ರಜ್ಞಾನದ ಯಶಸ್ವಿ ಅಭಿವೃದ್ಧಿಯ ಬಳಿಕ ಭಾರತ ತನ್ನ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುತ್ತೆ. ಇನ್ನು ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಕ್ರಯೋಜೆನಿಕ್ ತಂತ್ರಜ್ಞಾನದ ಯಶಸ್ಸಿನ ಮೂಲಕ ಭಾರತ ಇತರ ದೇಶಗಳ ಬಾಹ್ಯಾಕಾಶ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಂಬಂಧಿ ಚಟುವಟಿಕೆಗಳಲ್ಲಿ ಸಹಯೋಗಿಯಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ.
ಈ ತಂತ್ರಜ್ಞಾನದ ವಾಣಿಜ್ಯಿಕ ಬಳಕೆ ಭಾರತಕ್ಕೆ ಹೆಚ್ಚಿನ ವಿದೇಶಿ ಆದಾಯವನ್ನು ತಂದುಕೊಡುತ್ತೆ. ಯಾಕಂದರೆ ನಾವು ಬೇರೆಯವರಿಗೆ ಕೊಡ್ತಾ ಇದ್ದ ಅಮೌಂಟ್ ನಮ್ಮಲ್ಲೇ ಉಳಿತದೆ, ನಮ್ಮ ಇನ್ವೆಸ್ಟ್ಮೆಂಟ್ಗಳು ಹೆಚ್ಚಾಗ್ತದೆ, ಕೆಲಸಗಳು ಕೂಡ ಹೆಚ್ಚಾಗ್ತದೆ ಅನ್ನುವಂಥದ್ದು. ಇನ್ನು GSLV ಒಂದು 49 meters ಎತ್ತರ ಇರತಕ್ಕಂತಹ 3 ಹಂತಗಳ ಉಡಾವಣಾ ವಾಹನ. ಇದರ ಮೊದಲ ಹಂತದಲ್ಲಿ ಒಂದು ಸಾಲಿಡ್ ಬೂಸ್ಟರ್ ಇದೆ. GSLV ಅಂದರೆ ಏನು ಹೇಳ್ಬಿಡೋಣ, ಜಿಯೋ ಸಿಂಕ್ರೊನೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅನ್ನುವಂಥದ್ದು. ಇದು 3 ಹಂತದ್ದು, 49 meters ಎತ್ತರದ ಒಂದು ಉಡಾವಣಾ ವಾಹನ. ಇದರ ಮೊದಲ ಹಂತದಲ್ಲಿ ಒಂದು ಸಾಲಿಡ್ ಬೂಸ್ಟರ್ ಇದ್ದು 40 ಟನ್ ತೂಗುವಂಥ 4 ಲಿಕ್ವಿಡ್ ಸ್ಟಾಪ್ ಆನ್ ಮೋಟಾರ್ಗಳಿದೆ. ಇನ್ನು 2ನೇ ಹಂತದಲ್ಲಿ ಒಂದು ದ್ರವ ಇಂಜಿನ್ ಆಗಿದ್ದು, 3ನೇ ಹಂತದಲ್ಲಿ ದೇಶೀಯವಾಗಿ ನಿರ್ಮಾಣವಾದಂಥ ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜ್ ಇದೆ. ಇದು 15 ಟನ್ ಕ್ರಯೋಜೆನಿಕ್ ಪ್ರೊಪಲೆಟ್ಗಳಾದಂತಹ ದ್ರವ ಆಮ್ಲಜನಕ ಇಂಧನವಾಗಿಯೂ, ದ್ರವ ಆಮ್ಲಜನಕವನ್ನು ಆಕ್ಸಿಡೈಸರ್ ಆಗಿಯೂ ಕೂಡ ಬಳಸ್ಕೊಳ್ಳುತ್ತೆ. ಎಸ್, GSLV 2500 kg ಭಾರತ ವರ್ಗದ ಸಂವಹನ ಉಪಗ್ರಹಗಳನ್ನು 3600 kilometers ಎತ್ತರದಲ್ಲಿರುವ ಜಿಯೋ ಸಿಂಕ್ರನೈಸ್ ವೃತ್ತಾಕಾರದ ಕಕ್ಷೆಯನ್ನು ಸೇರ್ತದೆ. ಇನ್ನು ಇಸ್ರೋ ಅಥವಾ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಏನು ಹೇಳುತ್ತೆ ಅಂದರೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ 1969 ಸ್ಥಾಪನೆ ಆಗುತ್ತೆ. ಇದು ದೇಶೀಯವಾಗಿ ಭಾರತದ ಬಾಹ್ಯಾಕಾಶ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವಂಥ ಉದ್ದೇಶದಿಂದ ಹೊಂದಿತ್ತು. ಆ ಉದ್ದೇಶದಿಂದ ಇದು ಬರುತ್ತೆ. ಜೊತೆಗೆ ಇದರ ಮುಖ್ಯ ಕಚೇರಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇಂದಿಗೆ ಇಸ್ರೋ ಜಗತ್ತಿನ 6 ಅತಿದೊಡ್ಡ ಬಾಹ್ಯಾಕಾಶ ಸಂಶೋಧನೆಗಳಲ್ಲಿ ಒಂದು. ಇಸ್ರೋದ ಉಳಿದಂಥ ಕೆಲಸಗಳು ಏನು, ಇಸ್ರೋ ಉಳಿದಂಥ ಏನೆಲ್ಲ ಕೆಲಸ ಮಾಡುತ್ತೆ ಅಂದರೆ, ಇಸ್ರೋದಿಂದ ಪ್ರಸಾರ ಹವಾಮಾನ ಪ್ರಸಾರವಾಗುತ್ತೆ, ಹವಾಮಾನ ಮುನ್ಸೂಚನೆ ಸಿಗುತ್ತೆ, ವಿಪತ್ತಿನ ನಿರ್ವಹಣೆ ಆಗುತ್ತೆ, ಭೌಗೋಳಿಕವಾಗಿ ಮಾಹಿತಿ ಸಿಗುವಂಥ ವ್ಯವಸ್ಥೆ ಇದೆ, ನ್ಯಾವಿಗೇಷನ್ ಇದೆ, ಕಾರ್ಟೋಗ್ರಫಿ ಇದೆ ಅಂದರೆ ಮ್ಯಾಪ್ ಲಭ್ಯ ಆಗುತ್ತೆ, ಟೆಲಿವಿಷನ್ ಟೆಲಿಮೆಡಿಸಿನ್ ಇದೆ, ದೂರಶಿಕ್ಷಣ ಉಪಗ್ರಹ ಇದೆಯಾ ಇತ್ಯಾದಿ, ನಮ್ಮ ಕಮ್ಯುನಿಕೇಷನ್ಗೂ ಕೂಡ ತುಂಬ ದೊಡ್ಡ ಸಪೋರ್ಟನ್ನು ಇಸ್ರೋ ಮಾಡುತ್ತೆ. ಇದರ ಪ್ರಮುಖ ಸಾಧನೆಗಳನ್ನು ನೋಡಿದರೆ, ಭಾರತದ ಪ್ರಥಮ ದೇಶೀಯ ನಿರ್ಮಿತ ಸೌಂಡಿಂಗ್ ರಾಕೆಟ್ RH-75 ಅಥವಾ ರೋಹಿಣಿ-75 ಇಸ್ರೋ ನಿರ್ಮಾಣ ಮಾಡುತ್ತೆ. ಈ ರಾಕೆಟ್ ಕೇವಲ 32 kg ತೂಕವನ್ನು ಹೊಂದಿತ್ತು. ರೋಹಿಣಿ ಸೌಂಡಿಂಗ್ ರಾಕೆಟ್ ಸರಣಿಯನ್ನು ಇಸ್ರೋ ವಾತಾವರಣ ಮತ್ತು ಹವಾಮಾನ ಅಧ್ಯಯನಕ್ಕಾಗಿ ಅಭಿವೃದ್ಧಿಪಡಿಸಲಾಯಿತು. ಇಸ್ರೋ ತನ್ನ ಪ್ರಥಮ ಉಪಗ್ರಹವನ್ನು 1975 ನಿರ್ಮಿಸಿ ಅದಕ್ಕೆ ಆರ್ಯಭಟ ಅಂತ ಹೆಸರಿಡುತ್ತೆ. ಮತ್ತು ಭಾರತ ನಿರ್ಮಿತ ಪ್ರಥಮ ಉಡಾವಣಾ ವಾಹನ SLV-3, ಇದರ ಕುರಿತಾಗಿ ಎಲ್ರಿಗೂ ಗೊತ್ತಿದೆ, 1980 ರೋಹಿಣಿ ಉಪಗ್ರಹ ಉಡಾವಣೆ ಆಗುತ್ತೆ. ಇಸ್ರೋ ತನ್ನ ಮೊದಲ ಇನ್ಸ್ಯಾಟ್ ಉಪಗ್ರಹವನ್ನು 1987 ಉಡಾವಣೆ ಮಾಡಲಾಗುತ್ತೆ. ಅದು ಒಂದು ಸಂವಹನ ಉಪಗ್ರಹ ಆಗಿದ್ದು, ಆ ಬಳಿಕ ಸಂವಹನ ಉಪಗ್ರಹ ಇನ್ಸ್ಯಾಟ್-1B 1983 ಉಡಾವಣೆಗೊಳಿಸಲಾಗುತ್ತೆ. ಇಸ್ರೋ ತನ್ನ ಮೊದಲ IRS ರಿಮೋಟ್ ಸೆನ್ಸಿಂಗ್ ಉಪಗ್ರಹವನ್ನು 1988 ಉಡಾವಣೆ ಮಾಡುತ್ತೆ. ಇದು ಇಸ್ರೋ ನಡೆದು ಬಂದ ಹಾದಿಯನ್ನು ಹೇಳ್ತಾ ಇದ್ದೇವೆ. ಆ್ಯಂಡ್ ಇಸ್ರೋ 3 ವಿಧದ ಉಡಾವಣಾ ವಾಹನಗಳನ್ನು ಕ್ರಮವಾಗಿ PSLV, GSLV ಹಾಗೂ Mark-3 ಮತ್ತು ಇವುಗಳನ್ನು ಅಭಿವೃದ್ಧಿಪಡಿಸುತ್ತೆ. ಇಸ್ರೋ ತನ್ನ ಮೊದಲ ಚಂದ್ರನ ಕುರಿತು ಕಾರ್ಯಾಚರಣೆ ಆದಂತಹ ಚಂದ್ರಯಾನ-1 2008 ಆರಂಭಿಸುತ್ತೆ. ಮತ್ತು ಮಾರ್ಸ್ ಆರ್ಬಿಟರ್ ಮಿಷನ್ ಅಥವಾ ಮಂಗಳಯಾನ ಯೋಜನೆ 2014 ಉಡಾವಣೆ ಆಗುತ್ತೆ. ಈ ಮೂಲಕ ಭಾರತ ತನ್ನ ಪ್ರಥಮ ಪ್ರಯತ್ನದಲ್ಲೇ ಮಂಗಳ ಗ್ರಹದ ಕಕ್ಷೆಯನ್ನು ಉಪಗ್ರಹವನ್ನು ತಲುಪಿದಂಥ ಯಶಸ್ವಿ ರಾಷ್ಟ್ರ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಂಗಳ ಗ್ರಹದ ಕಕ್ಷೆಗೆ ಉಪಗ್ರಹ ನಿಯೋಜಿಸಿದ ಜಗತ್ತಿನ 4ನೆಯ ಬಾಹ್ಯಾಕಾಶ ಸಂಸ್ಥೆ ಹಾಗೂ ಏಷ್ಯಾದ ಪ್ರಥಮ ಸಂಸ್ಥೆ ಅನ್ನುವಂಥ ಖ್ಯಾತಿಗೆ ಇಸ್ರೋ ಪಾತ್ರವಾಗಿದೆ. 2017 ಕುರಿತಾಗಿ ನೋಡೋದಾದರೆ, ಒಂದೇ ರಾಕೆಟ್ನಲ್ಲಿ 104 ಉಪಗ್ರಹಗಳನ್ನು ಉಡಾಯಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿತ್ತು. ಇಸ್ರೋ ತನ್ನ ಅತ್ಯಂತ ಭಾರದ ರಾಕೆಟ್ ಆಗಿರತಕ್ಕಂಥ ಜಿಯೋ ಸಿಂಕ್ರನೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV Mark-3 ಮೂಲಕ GSAT-19 ಉಪಗ್ರಹವನ್ನು ಕಕ್ಷೆ ಕಳಿಸುತ್ತೆ. ಭಾರತದಲ್ಲಿ ಇಸ್ರೋ ಮಾನವ ಸಹಿತ ಬಾಹ್ಯಾಕಾಶ ಯಾನ ಯೋಜನೆಯನ್ನು ಕುರಿತು ಯೋಚಿಸ್ತಾ ಇದ್ದು, ಇತರ ಗ್ರಹಗಳು ಸೌರ ಮಿಷನ್ಗಳು ಹಮ್ಮಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಹಾಗಿದ್ರೆ ಕ್ರಯೋಜೆನಿಕ್ ಇಂಜಿನ್ ಮಾತ್ರ ಅಲ್ಲ, ನಮ್ಮ ಇಸ್ರೋದ ಸಾಧನೆಗಳನ್ನು ಕೂಡ ನಾವು ನಿಮಗೆ ತಿಳಿಸಿದ್ದೇವೆ. ಇದೇ ರೀತಿ ಇನ್ನಷ್ಟು ಪರೀಕ್ಷಾಪೂರ್ವಕ ಮಾಹಿತಿ ನಿರಂತರವಾಗಿ ನಿಮಗೆ ಲಭ್ಯ ಆಗುತ್ತೆ. ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡುವುದನ್ನು ಮರಿಬೇಡಿ. ಥ್ಯಾಂಕ್ ಯು.